ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾಯಿದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೇ ನೋಡಿದ್ರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವತಿಯಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಮತ್ತು ಗುಡ್ ನ್ಯೂಸ್ ಕೂಡ ಬಂದಿದೆ ಏನಪ್ಪಾ ಅಂದ್ರೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದ ಸರ್ ನಮಗೆ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಕರೆದಿದ್ದಾರೆ ಏನು ಅಂತ ಕೇಳ್ತಾಯಿದ್ರು ಎಸ್ ಫ್ರೆಂಡ್ಸ್ ಈಗ ಹಾಸ್ಟಿಗೆ ಅಡ್ಮಿಷನ್ ಕೂಡ ಓಪನ್ ಆಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಮುಖಾಂತರ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಪಿ ಯು ಸಿ ಮತ್ತು ಏನೇನು ಕೋರ್ಸ್ ಓದ್ತಾ ಇದ್ದಾರೆ ಹಂತ ಒಂದು ವಿದ್ಯಾರ್ಥಿಗಳಿಗೆ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಗಳಿಗೆ ಅಪ್ಲಿಕೇಶನ್ ಕೂಡ ಆಗಿ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಅಂತಿದೆ ಅಲ್ಲ ಸೊ ಇಲ್ಲಿ ಬಂದು ನೀವು ಅಪ್ಲಿಕೇಶನ್ ಕೂಡ ಮಾಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತ ಇದ್ದಾರೆ ಈ ಕ್ಲೋಸ್ ಅಂತ ತೋರಿಸ್ತಾ ಇದೆ ಬಟ್ ಇಲ್ಲಿ ನೋಡಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಆ ನೋಟಿಫಿಕೇಶನ್ ಕೂಡ ನಿಮ್ಮ ಎದುಗಡೆಯನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೂಡ ಬಂದಿದೆ ಇದು ಅಪ್ಡೇಟ್ ನಿನ್ನೆ ತನಕ ಬಂದಿರತಕ್ಕಂಥ ಒಂದು ಅಪ್ಡೇಟು ನಿರ್ದೇಶಕರು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಭವನ ಮಿಲ್ಲರ್ ಟ್ಯಾಂಕ್ ಬ್ಯಾಡ್ ರಸ್ತೆ ವಸಂತ ನಗರ ಬೆಂಗಳೂರು ಫೈ ಸಿಕ್ಸ್ ಡಬಲ್ ಜೀರೋ ಫೈ ಟು ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಣ್ಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ನಿಲಯಗಳ ಸಾಮಾನ್ಯ ಪದವಿ ಮಟ್ಟದ ಕೋರ್ಸ್ಗಳಿಗೆ ಮಾತ್ರ ಏನಪ್ಪ ಜನರಲ್ ಡಿಗ್ರಿ ಓದ್ತಾ ವಿದ್ಯಾರ್ಥಿಗಳ ಅಡ್ಮಿಷನ್ ಹಾಸ್ಟೆಲ್ಗೆ ಅಡ್ಮಿಷನ್ ಕೂಡ ಕರೆದಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿವಸ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿನಿಲಯಗಳಲ್ಲಿ ಜನರಲ್ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮು ಬಿ ಬಿ ಎ ಬಿ ಸಿ ಎ ಓದ್ತಾ ಇರ್ತಕ್ಕಂಥ ಯಾವುದೇ ಜನರಲ್ ಡಿಗ್ರಿ ಇರ್ತಕ್ಕಂಥ ಡಿ ವಿದ್ಯಾರ್ಥಿಗಳು ಅಂದರೆ ಪ್ರೊಫೆಷನಲ್ ಡಿಗ್ರಿ ಎಲ್ಲ ಅಂದರೆ ಎಮ್ ಬಿ ಬಿ ಎಸ್ ಇರ್ಬೋದು ಬಿಇ ಟೆಕ್ ಇರ್ಬೋದು ಸೊ ಆ ಡಿಗ್ರಿ ವಿದ್ಯಾರ್ಥಿಗಳಿಗೆಲ್ಲ ಓನ್ಲಿ ಜನರಲ್ ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಾಜ್ಯ ವಿದ್ಯಾರ್ಥಿನಿಲ ತಂತ್ರಾಂಶದಲ್ಲಿ ಅಪ್ಲಿಕೇಶನ್ ಕೂಡ ಓಪನ್ ಆಗಿದ್ದಾವೆ ಅಪ್ಲಿಕೇಶನ್ ಇವತ್ತಿಂದ ಸ್ಟಾರ್ಟ್ ಮಾಡಬಹುದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಹೊಸ ಅಪ್ಲಿಕೇಶನು ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಹನ್ನೆರಡು ಇದೇನಿದೆ ಫ್ರೆಂಡ್ಸ್ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಲಾ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದ್ರೆ ಒಂದು ತಿಂಗಳ ಕಾಲಾವಧಿ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತ ನಿಲ್ ನಿರ್ದೇಶನಾಲಯದ ವತಿಯಿಂದ ಇದನ್ನೆಲ್ಲ ನೋಟಿಸ್ ಬೋರ್ಡ್ನಲ್ಲಿ ಡಿಸ್ಪ್ಲೇ ಮಾಡಿ ಪೇಪರ್ನ ಅಡ್ವರ್ಟೈಸ್ಮೆಂಟ್ ಮಾಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲ ಅಲ್ಪಸಂಖ್ಯಾತ ನಿರ್ದೇಶನದಿಂದ ಪದವಿ ಮಟ್ಟದ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಕೂಡ ಕರೆದಿದ್ದೀವಿ ಹಾಗಾಗಿ ಎಲ್ಲ ವಿದ್ಯಾರ್ಥಿ ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಮುಖಾಂತರ ಅರ್ಜಿ ಕೂಡ ಸಲ್ಲಿಸಬೇಕಂತ ಹೇಳಿದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬಂದಿರ್ತಕ್ಕಂಥ ಅಪ್ಡೇಟ್ ನಿನ್ನೆ ತಾನೆ ಸೊ ಬಂದು ನೀವು ಪೋಸ್ಟ್ ಮೆಟ್ರಿಕ್ ಅಂತ ಬಂದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ ಎಸ್ ಎಸ್ ಪಿ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ ಎಸ್ ಎಸ್ ಪಿ ಅಕೌಂಟ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನಂತರ ಇಲ್ಲಿ ಅಂದರೆ ಲಾಗಿನ್ ಕೂಡ ಮಾಡಿಕೊಂಡು ನಂತರ ನೀವೇನಪ್ಪ ಅಂದರೆ ಇಲ್ಲಿ ಅರ್ಜಿನ ಕೂಡ ಸಲ್ಲಿಸಬಹುದು ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ಸ್ ಎಸ್ ಡೂ ಯಾವ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಬರುತ್ತೆ ಎಸ್ ಅಂತ ಕೊಡಿ ನಂತರ ನೀವೇಂದರೆ ಇಲ್ಲಿ ಲಾಗಿನ್ ಹಾಕ್ಬೇಕಾಗುತ್ತೆ ಎಸ್ ಎಸ್ ಪಿ ಐಡಿನ ಲಾಗಿನ್ ಹಾಕಿಕೊಂಡು ನಂತರ ನೀವೇನಪ್ಪ ಅಂದರೆ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಎಚ್ ವೈ ಡಿ ಬಿ ಕೆ ಓಕೆ ದೆನ್ ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ನೋಡಿ ಫ್ರೆಂಡ್ಸ್ ಇನ್ವ್ಯಾಲಿಡ್ ಅಂತ ಬರ್ತದೆ ಸೊ ಕ್ಯಾಪ್ಚಾ ಕೊಡು ಸೊ ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ನಾವು ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಓ ಟು ಎಸ್ ವಿ ವಿ ಓಕೆ ಲಾಗಿನ್ ಅಂತ ಕೊಡಿ ನಂತರ ಲಾಗಿನ್ ಆಗುತ್ತೆ ನಂತರ ಇಲ್ಲಿ ಬಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟ್ಲಿಗೆ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಬರುತ್ತೆ ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟೂಡೆಂಟ್ ಕನ್ಸಂಟ್ನ ಕೊಡಬೇಕಾಗುತ್ತೆ ಎಸ್ ಟು ಫೆಕ್ಸ್ ಡೇಟಾ ಫ್ರಮ್ ಕುಟುಂಬ ಪೋರ್ಟಲ್ ಆ್ಯಂಡ್ ಶೇರ್ ಮೈ ಅಕಾಡೆಮಿಕ್ ಡೇಟಾ ಇನ್ ಕುಟುಂಬ ಪೋರ್ಟಲ್ ಟು ಫೆಕ್ಸ್ ಅಕಾಡೆಮಿ ಡೇಟಾ ಫ್ರಾಮ್ ನಿಮ್ಮ ಬೋರ್ಡ್ ಅಥವಾ ಯೂನಿವರ್ಸಿಟಿ ವತಿಯಿಂದ ಡೇಟಾನ ನಾವು ಫೆಕ್ಸ್ ಮಾಡ್ಕೊಳ್ಳಿಕ್ಕೆ ಅನುಮತಿ ನೀಡ್ತೀನಿ ಅಂತ ಹೇಳಿ ಸಬ್ಮಿಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ನಾಲ್ಕು ಸ್ಟೆಪ್ಸ್ಗಳು ಇರುತ್ತೆ ನಾಲ್ಕು ಸ್ಟೆಪ್ನ ಕೂಡ ಏನಂದರೆ ನೀವು ಭರ್ತಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೊ ಆಮೇಲೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ ನೀವು ಅಪ್ಲಿಕೇಶನ್ ಕೂಡ ಕೊಟ್ಟು ವ್ಯೂ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್ ಅಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಿರ್ತಿರ್ತಿರ್ತಿರ್ತಿರ್ಲಿಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಆ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಮೆಟ್ರಿಕ್ ನಂತರದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಲಿಂಕ್ನು ಕೂಡ ಡಿಸ್ಕ್ರಿಪ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು ಸರ್ ನಮ್ದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ ಏನೋ ಮೆಟ್ರಿಕ್ ನಂತರದ ಪೋಸ್ಟ್ ಮೆಟ್ರಿಕ್ ಅಂತ ಎಸ್ ಫ್ರೆಂಡ್ಸ್ ಈಗ ಓಪನ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಕೂಡ ಅರ್ಜಿನ ಸಲ್ಲಿಸಿ ಹಾಗೆ ನಿಮಗೆಲ್ಲರಿಗೂ ಕೂಡ ಏನಪ್ಪ ಅಂದರೆ ಒಳ್ಳೇದಾಗಲಿ ಅಂತ ಆಸಿಸ್ತಾ ಇದ್ದೀನಿ ಹಾಗೆ ಏನೇ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿ